ಎಲ್ಲರಿಗೂ ನಮಸ್ಕಾರ. ನನ್ನ ಒಬ್ಬ ಫ್ರೆಂಡ್ ಇದ್ದ ಗೆಳೆಯ, ಅವನಿಗೆ ಅವರ ಅಕ್ಕ ಅವ್ರಿಗೆ 5 ವರ್ಷದಿಂದ ಮಕ್ಕಳಾಗಿರ್ಲಿಲ್ಲ. 1 ಇಯರ್ ಮಗು ಆಯ್ತು. ಮಗು ಆಗೋ ಟೈಮಲ್ಲಿ 9 ತಿಂಗಳು ಆದ ತಕ್ಷಣನೇ ಮಗು ಡೆಲಿವರಿ ಆದ್ಮೇಲೆ ಮಗು ಡೆತ್ ಆಗ್ಬಿಡುತ್ತೆ. ಆ ಡೆತ್ ಆಗೋ ಟೈಮಲ್ಲಿ ಅವನು ನಾವೆಲ್ಲ ಹೋಗ್ತಿದ್ದಾಗ ಅವ್ನು ಫುಲ್ ಡಿಪ್ರೆಸ್ ಹೋಗ್ಬಿಟ್ಟ ನಮ್ಮ ಫ್ರೆಂಡು. ಇದೇನಕ್ಕೆ ಅಂತ ಅವ್ರ ಉಸಿರಾಟ ಪ್ರಾಬ್ಲಮ್ ಇಂದ ಮಗು ಡೆತ್ ಆಯ್ತು ಅಂತ. ಬಟ್ ಈಗ ಎಲ್ಲ ಅಂದ್ರೆ ನಾನು ಕೊರೋನಾ ಬರೋಕ್ಕಿಂತ ಆಲ್ರೆಡಿ ಕೊರೋನಾ ಬರೋಕ್ಕಿಂತ ಮುಂಚೆನೆ ಕತೆ ಮಾಡ್ಕೊಂಡಿದ್ದು. ಬ್ಲೀತಿಂಗ್ ಏನೇನು ಪ್ರಾಬ್ಲಮ್ ಆಗುತ್ತೆ ಅನ್ನೋದನ್ನ ಅದೆಲ್ಲ ರಿಸರ್ಚ್ ಮಾಡಿ ಇಟ್ಕೊಂಡಿದ್ದೆ. ನಾನು ಮುಹೂರ್ತ ಮಾಡಿ 4-5 ಡೇಸ್ಗೆ ಕೊರೋನಾ ಸ್ಟಾರ್ಟ್ ಆಗ್ಬಿಡ್ತು. ಆ ಇದ್ರ ಲಾಕ್ ಆಗ್ಬಿಟ್ಟು ಅಲ್ಲಿಂದ ಹೊರಗಡೆ ಬಂದಕ್ಕೆ ಫಸ್ಟ್ ನಂಬ್ತಿರ್ಲಿಲ್ಲ ಎಲ್ಲರೂ ನಮ್ಮ ಫ್ರೆಂಡ್ಸ್ಗೆ ಅವ್ರಿಗೆ ಹೇಳಿದಾಗ. ಆ ಕೊರೋನಾ ಬಂದ್ಮೇಲೆ ನಾನು ಅದ್ರ ಬಗ್ಗೆ ಡೀಟೇಲ್ ಕೊಡ್ಕೋ ಹೋಗ್ತಿದ್ದಾಗ ನಂಬ್ತಾ ಇದ್ದಾರೆ ಎಲ್ಲ, ಅದೊಂದು ಖುಷಿ ಆಗ್ತಿದೆ. ಸರ್, ಈ ಕತೆ 3 ಇಯರ್ಸ್ ರಿಸರ್ಚ್ ಮಾಡಿದ್ದೀನಿ ಸರ್, ಅಂದ್ರೆ ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಮಾಡ್ತಾ ಇದೆ. ಆ ಕತೆ ಆ ಟೈಮಲ್ಲಿ ಒಂದು ಸಿನಿಮಾ ಮಾಡಬೇಕು ಅಂದ್ಬಿಟ್ಟು ಈ ಕತೆಗೆ 3 ಇಯರ್ಸ್ ರಿಸರ್ಚ್ ಮಾಡಿದ್ದೀನಿ ಸರ್. ಈ ಉಸಿರಾಟ ಪ್ರಾಬ್ಲಮ್ ಇಂದ ಒಂದು ಮೆಡಿಸಿನ್ ಕಂಡಿಡಿಯಕ್ಕೆ ಅಂತ ಸ್ಟೂಡೆಂಟ್ಗಳು, ಮೆಡಿಕಲ್ ಸ್ಟೂಡೆಂಟ್ ಹುಡುಗರು ಒಂದು ಕಾರ್ಡ್ಗೆ ಹೋಗ್ತಾರೆ. ಆ ಕಾರ್ಡ್ಗೆ ಹೋದ್ಮೇಲೆ ಏನೇನಾಗುತ್ತೆ, ಅದು ಮೆಡಿಸನ್ ಕಂಡಿಡಿಯಕ್ಕಾಗುತ್ತಾ ಇಲ್ಲ ಬೇರೆ ಅಂದರೆ ಅರಣ್ಯನ ಯಾವ ಥರ ಕಾಪಾಡಬೇಕು ಮತ್ತು ಪ್ರಾಣಿಗಳು ಎಲ್ಲ ಏನೇನು ಮಾಡಬೇಕು ಆ ಎಲಿಮೆಂಟ್ ಸಿನಿಮಾದಲ್ಲಿದೆ. ಆ ಮನೆ ಮೇಲೆ ಮೊಟ್ಟೆ ಬರುತ್ತೆ, ಆ ಮೊಟ್ಟೆಯಿಂದ ಆ ಮೊಟ್ಟೆಯಲ್ಲಿ ಆ ಕಂಟೆಂಟ್ ಸಿಗುತ್ತೆ. ಆ ಕಂಟೆಂಟ್ನ ತರೋಕ್ಕೆ ಅಂತ ಹೋಗ್ತಾರೆ ಇವರು ರಿಸರ್ಚ್ ಸೆಂಟ್ರಿಗೆ ಹೋಗಿ. ಎಲ್ಲ ರಿಸರ್ಚ್ ಎಲ್ಲ ಮಾಡಬೇಕಾದ್ರೆ ಎಲ್ಲ ಬೇರೆ ಬೇರೆ ಎಲ್ಲ ಕಂಟೆಂಟ್ ಸಿಗುತ್ತೆ. ಒಂದು ಮೊಟ್ಟೆ ಆ ಪ್ರಾಣಿ ಮೊಟ್ಟೆ ಬೇಕು, ಆ ಮೊಟ್ಟೆಯಲ್ಲಿ ತುಂಬ ಇದೆ, ಅದಕ್ಕೆ ಹಾವು ಕೊಟ್ಟಿರೋ ಮೊಟ್ಟೆಯಲ್ಲಿ ಆ ಕಂಟೆಂಟ್ ಅಂತ ಅಂದರೆ ಮೆಡಿಸಿನ್ ಕಂಡಿಡಿಬೋದು ಅಂತ ಒಬ್ಬ ಡಾಕ್ಟರ್ ಸಜೆಸ್ಟ್ ಮಾಡಿದಾಗ ಆ ಫಾರೆಸ್ಟ್ಗೆ ಹೋಗಿ ಅಲ್ಲೇನೇನಾಗುತ್ತೆ ಅನ್ನೋದೇ ಒಂದು ಕತೆ ಸರ್. ಅದು ಇಂಗ್ಲೆಂಡಲ್ಲಿ ಒಂದು ಪ್ರಾಣಿ ತೋರಿಸಿದ್ದೀನಿ ಸರ್, ಆ ಇಂಗ್ಲೆಂಡಲ್ಲಿ ಇರೋದು ಆ ತಳಿ. ಆ ತಳಿ ಮೊಟ್ಟೆಯಿಂದ ಆ ಕಂಟೆಂಟ್ ಯೂಸ್ ಆಗುತ್ತೆ, ಬಟ್ ಗೂಗಲಲ್ಲಿ ಎಲ್ಲ ಕಡೆ ಇದೆ. ಬಟ್ ನಾನು ಆ ಡೀಟೇಲ್ಸ್ ಕೊಡ್ತೀನಿ ನನ್ನ ಸಿನಿಮಾ ಎಂಡಲ್ಲಿ, ಅದು ಸರ್ಚ್ ಮಾಡಿದಾಗ ಎಲ್ಲರಿಗೂ ಗೊತ್ತಾಗುತ್ತೆ ಹೌದು ಇದೆ ಅಂತ. ಬಟ್ ಆದ್ರಿಂದನೇ ಮೆಡಿಸನ್ ಆಗುತ್ತೆ ಅಂತಲ್ಲ, ಒಂದು ಕಂಟೆಂಟ್, ಆ ಕಂಟೆಂಟ್ ತಗಂದ್ರೆ 100% ಆಗುತ್ತೆ ಅನ್ನೋದನ್ನೇ ಮತ್ತೆ ಇದೆ. ಅದೊಂದು ನನ್ನ ತಮ್ಮ ಬೇರೆ ಮೆಡಿಕಲ್ ಸ್ಟೂಡೆಂಟು, ಅವನ ಕಡೆಯಿಂದ ಒಂದು ಸ್ವಲ್ಪ ಎಲ್ಲ ಆ ಬುಕ್ಕಲ್ಲೆಲ್ಲ ನೋಡ್ಕೊಂಡು ಅದೆಲ್ಲ ಇಟ್ಟಿದ್ದೀನಿ. ಎಲ್ಲ ಸಿನಿಮಾ ರಿಲೀಸ್ ಆದಮೇಲೆ ಆ ವಿಷಯ ಕೊಟ್ಟಿದ್ದೀನಿ ಗೊತ್ತಾಗುತ್ತೆ ಸರ್. ಎಲ್ಲ RR ಇದೆ, ಸಸ್ಪೆನ್ಸ್ ಇದೆ, ಮತ್ತೆ ಫ್ರೆಂಡ್ಶಿಪ್, ಫ್ಯಾಮಿಲಿ ಎಲ್ಲ ಥರ ಎಲ್ಲ ಎಲಿಮೆಂಟು ಮಾಡಿದ್ದೀನಿ ಸರ್.